ಜಮಖಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಮಾಡುತ್ತಿಲ್ಲ ಹಾಗೂ ರೋಗಿಗಳಿಗೆ ಉಪ್ಪಿನ ಊಟ ನೀಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಬಡ ರೋಗಿಗಳು ಹಣ ಇಲ್ಲ ಅಂತ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ ಅವರಿಗೆ ಸರಿಯಾದ ಚಿಕಿತ್ಸೆ ಮಾಡದಿದ್ದರೆ ಅವರು ಏನು ಮಾಡಬೇಕು ಕೇಳಿದರೆ ಸಿಬ್ಬಂದಿ ವರ್ಗ ಕಡಿಮೆ ಅಂತ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ. ಇವರ ಮೇಲೆ ಮೇಲಾಧಿಕಾರಿಗಳು ಹಾಗೂ ಡಿಎಚ್ಒ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು. ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಮಹೇಶ್, ನಿಂಗನೂರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಶರಥ್ ಜೆಂಡೆ, ಯುವ ಘಟಕ ತಾಲೂಕು ಅಧ್ಯಕ್ಷ ಶಬ್ಬೀರ್ ದೊಡ್ಮನಿ, ಅಲ್ಪಸಂಖ್ಯಾತರ ಘಟಕ ತಾಲೂಕು ಅಧ್ಯಕ್ಷರು, ಕಾರ್ಯಕರ್ತರು ಹಾಗೂ ಸಂಘಟನೆ ಎಲ್ಲರೂ ಜೊತೆಗಿದ್ದರು. ಲಕ್ಷ್ಮಿ ಈರಪ್ಪ ಬಡಿಗೇರಿ. ಏನು ಎದ್ರ ಸಂಬಂಧ ಅಡ್ಮಿಂಟ್ ಆಗಿದ್ರಿ? ನಮ್ದು ಗಂಡು ಹೊಡೆದಾನ್ರಿ. ಇಲ್ಲ ಟ್ರೀಟ್ಮೆಂಟ್ ಹೆಂಗೈತ್ರಿ? ಇಲ್ಲ ಟ್ರೀಟ್ಮೆಂಟ್ ಹೆಂಗೈತ್ರಿ? ಎಲ್ಲಿ ಟ್ರೀಟ್ಮೆಂಟ್ ರೀ? ಒಂದ್ ಫಸ್ಟ್ನೇ ದಿವಸ ಬಂದ್ ಹೊಲಿಗೆ ಹಾಕ್ಯಾರ ಅಷ್ಟೇ. ಕರೆ ಏನ್ ಅದಕ್ಕೊಂದು ಡ್ರೆಸ್ಸಿಂಗ್ ಇಲ್ಲ ಏನಿಲ್ಲ. ನಾನೇ ಸಿಟ್ಟಿಗೆ ರೀ, ಇವತ್ತು ಉಚ್ಚಾಕ ತಗೋಬಹುದ್ ನೋಡ್ರಿ. ಅದನ್ನ ಹೊಲಿಗೆ ಹಂಗ ಯೋಜನೆ ಆತ್ರಿ? ಏಳು ದಿವಸ ಆತ್ರಿ? ಹೊಲಿಗೆ ಹಾಕ್ಯಾರ, ಗುಳಿಗೆ ಕೊಟ್ಟಾರಿ. ಅದು ಚಲಾನಿ ಹಚ್ಚಿರು ಆ ಜಾಸ್ ಕಡಿತ್ರಿ. ಉತ್ತಮ ಸೇವೆ ನೀಡುವ ಉದ್ದೇಶದಿಂದ ದೂರವಾಣಿ ಸಂಖ್ಯೆ ಸೇರಿಸುವ ಅಥವಾ ಬದಲಾಯಿಸುವ ಅವಕಾಶ ನೀಡಿದ್ದೇವೆ. ಆದರೆ ಯಾವುದೇ ದುರ್ಬಳಕೆ ಆಗುತ್ತಿರುವುದು ಗಮನಕ್ಕೆ ಬಂದ ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಗೂಗಲ್ ಇಂಡಿಯಾ ವಕ್ತಾರರು ತಿಳಿಸಿದ್ದಾರೆ. ಎಚ್ಚರವಿರಲಿ, ನೀವು ಕರೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಆನ್ಲೈನ್ ಬ್ಯಾಂಕಿಂಗ್, ಯೂಸರ್ ನೇಮ್, ಪಾಸ್ವರ್ಡ್, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳ ಸಂಖ್ಯೆ, ಹುಟ್ಟಿದ ದಿನಾಂಕ, ಸಿವಿವಿ ಸಂಖ್ಯೆ ನೀಡಬೇಡಿ. ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ತೋರಿಸುವ ದೂರವಾಣಿ ಸಂಖ್ಯೆಗೆ ನೇರವಾಗಿ ಕರೆ ಮಾಡಬೇಡಿ. ಪಾಸ್ಬುಕ್ ಅಥವಾ ಬ್ಯಾಂಕ್ ನೀಡುವ ಕಿಟ್ನಲ್ಲಿ ನಮೂದಿಸಿರುವ ಅಧಿಕೃತ ದೂರವಾಣಿ ಸಂಖ್ಯೆ ಬಳಸಿಗರೆ ನೆಟ್ಟಿಗರೆ ಹುಷಾರ್. ಸೈಬರ್ ಖದೀಮರು ಕಣ್ಣಿಗೆ ಗೂಗಲ್ ಮ್ಯಾಪ್ ಮೇಲು ಬಿದ್ದಿದೆ. ಮ್ಯಾಪ್ನಲ್ಲಿರುವ ಬ್ಯಾಂಕ್ಗಳ ದೂರವಾಣಿ ಸಂಖ್ಯೆಗಳನ್ನೇ ಬದಲಿಸುವ ವಂಚಕರು, ನಂಬಿ ಕರೆ ಮಾಡುವ ಖಾತೆದಾರರಿಗೆ ಟೋಪಿ ಹಾಕುವಂತಹ ಅನೇಕ ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಬೆಳಕಿಗೆ ಬಂದಿವೆ. ಗೂಗಲ್ ಮ್ಯಾಪ್ನಲ್ಲಿ ಮಾಹಿತಿಗಳನ್ನು ವಿಕಿಪೀಡಿಯಾ ರೀತಿಯಲ್ಲಿ ಯಾರು ಬೇಕಾದರೂ ಬದಲಾಯಿಸಬಹುದಾಗಿದೆ. ಆದರೆ ನಕಲಿ ಗೂಗಲ್ ಖಾತೆ ಮೂಲಕ ಕೆಲ ವಂಚಕರು ಗೂಗಲ್ ಮ್ಯಾಪ್ನಲ್ಲಿನ ಬ್ಯಾಂಕ್ಗಳ ದೂರವಾಣಿ ಸಂಖ್ಯೆ ಬದಲಾಯಿಸಿ ತಮ್ಮ ಸಂಪರ್ಕ ಸಂಖ್ಯೆ ಸೇರಿಸುತ್ತಿದ್ದಾರೆ. ಇದರ ಅರಿವಿಲ್ಲದೆ ಸಾರ್ವಜನಿಕರು ಗೂಗಲ್ನಲ್ಲಿ ಬ್ಯಾಂಕ್ಗಳ ಮಾಹಿತಿ ಶೋಧಿಸಿದಾಗ ತಮಗೆ ಗೊತ್ತಿಲ್ಲದೆ ವಂಚಕರ ಸಂಖ್ಯೆಗೆ ಕರೆ ಮಾಡುತ್ತಾರೆ. ಅಮಾಯಕರನ್ನ ತಕ್ಷಣ ಬಲೆಗೆ ಬೀಳಿಸುವ ವಂಚಕರು ಖಾತೆ, ಕ್ರೆಡಿಟ್, ಡೆಬಿಟ್ ಕಾರ್ಡ್ಗಳ ಮಾಹಿತಿ ಪಡೆದು ಹಣ ಲಪಟಾಯಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಶಾಖೆ ದೂರವಾಣಿ ಸಂಖ್ಯೆ ಬದಲಿಸಿ ಮೂವರು ಖಾತೆದಾರರಿಗೆ ವಂಚಿಸಿರುವ ಕುರಿತು ಇತ್ತೀಚೆಗಷ್ಟೇ ದೂರು ದಾಖಲಾಗಿದೆ. ಥಾಣೆ ಪೊಲೀಸರು ಈ ಕುರಿತು ತನಿಖೆ ಆರಂಭಿಸಿದ್ದು ಬ್ಯಾಂಕ್ ಆಫ್ ಇಂಡಿಯಾದಿಂದ ಲಿಖಿತ ದೂರು ಪಡೆದುಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ 2019 ನಾಲ್ಕನೇ ಹಂತದ ಮತದಾನ ಸೋಮವಾರ ಬೆಳಗ್ಗೆ 7 ಗಂಟೆಗೆ ಆರಂಭವಾಗಿದೆ. 9 ರಾಜ್ಯಗಳ 71 ಸಂಸತ್ ಸ್ಥಾನಗಳಿಗೆ 961 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಉತ್ತರ ಪ್ರದೇಶದ ಗೋರಖ್ಪುರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ನಟ ರವಿ ಕಿಶನ್ ಮುಂಬೈನ ಗೋರೆಗಾಂವ್ನಲ್ಲಿ ಮತ ಚಲಾಯಿಸಿದರು. ನಟಿ ರೇಖಾ ಸಹ ಬಾಂದ್ರಾದಲ್ಲಿ ಮತ ಚಲಾಯಿಸಿದ್ದಾರೆ. ಬಿಹಾರದ ಬೇಗುಸಾರೈನ ಬಿಜೆಪಿ ಅಭ್ಯರ್ಥಿ ಗಿರಿರಾಜ್ ಸಿಂಗ್ ಅವರು ಲಿಖಿಸಾರೈ ಜಿಲ್ಲೆಯ ಬರಾಹಿಯಾದ್ ಮತಗಟ್ಟೆ 33 ಮತ ಚಲಾಯಿಸಿದ್ದಾರೆ. ಮುಖ್ಯಸ್ಥ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ತಮ್ಮ ಭಾಷಣದ ಮಧ್ಯೆ ಆಜಾನ್ ಪ್ರಾರ್ಥನೆ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಅದು ಮುಗಿಯುವವರೆಗೂ ಭಾಷಣವನ್ನು ಸ್ಥಗಿತಗೊಳಿಸಿ ನಂತರ ಪ್ರಾರಂಭಿಸಿದ್ದಾರೆ. ಈಗ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಇದಕ್ಕೂ ಮೊದಲು 2016 ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಆಜಾನ್ ಮುಗಿಯುವವರೆಗೆ ತಮ್ಮ ಭಾಷಣವನ್ನ ಸ್ಥಗಿತಗೊಳಿಸಿದ್ದರು. ನಂತರ ಇದಕ್ಕೆ ಪ್ರತಿಕ್ರಿಯಿಸಿ, ನನ್ನಿಂದ ಇನ್ನೊಬ್ಬರ ಪ್ರಾರ್ಥನೆಗೆ ತೊಂದರೆಯಾಗಬಾರದು, ಆದ್ದರಿಂದ ನಾನು ಕೆಲವು ನಿಮಿಷಗಳ ಕಾಲ ಭಾಷಣಕ್ಕೆ ವಿರಾಮ ಹೇಳಿದೆ ಎಂದು ಮೋದಿ ತಿಳಿಸಿದರು. ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡುತ್ತಾ, ಕಳೆದ 5 ವರ್ಷದಲ್ಲಿ ಮೋದಿ ಜನರಿಗಾಗಿ ಏನು ಮಾಡದೇ ಇರುವುದರ ಹಿನ್ನೆಲೆಯಲ್ಲಿ ಜನರಿಗೆ ಕ್ಷಮೆ ಕೇಳಬೇಕೆಂದು ಹೇಳಿದರು. ಇವುಗಳಲ್ಲಿ ಪ್ರಮುಖವಾಗಿ ಉದ್ಯೋಗ ಸೃಷ್ಟಿಯಲ್ಲಿನ ವೈಫಲ್ಯ ಮತ್ತು 15 ಲಕ್ಷ ರೂಪಾಯಿಗಳ ಸುಳ್ಳು ಭರವಸೆ ನೀಡಿರುವುದು ಎಂದು ರಾಹುಲ್ ಗಾಂಧಿ ವಿವರಿಸಿದರು. ಇದೇ ವೇಳೆ ನರೇಂದ್ರ ಮೋದಿ 5 ವರ್ಷದಲ್ಲಿ ಏಕೆ ಜನರ ಭರವಸೆಗಳನ್ನು ಈಡೇರಿಸಲು ಸಾಧ್ಯವಾಗಿಲ್ಲ ಎಂದು ರಾಹುಲ್ ಪ್ರಶ್ನಿಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಾಧ್ಯಮಗಳ ವಿರುದ್ಧ ಮತ್ತೊಮ್ಮೆ ಗರಂ ಆಗಿದ್ದಾರೆ. ಇನ್ನು ಮುಂದೆ ನಿಮ್ಮೊಂದಿಗೆ ಮಾತನಾಡುವುದಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರೊಂದಿಗೆ ಸಮಾಲೋಚನೆ ನಡೆಸಿ ತೆರಳುತ್ತಿದ್ದ ಸಿಎಂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಲು ನಿರಾಕರಿಸಿದ್ದಾರೆ. ನಿಮ್ಮಲ್ಲಿನ ಚರ್ಚೆ ಸುದ್ದಿಗಳಿಂದ ನಿಮಗೆ ಬಹಿಷ್ಕಾರ ಹಾಕಿದ್ದೇನೆ. ಅದೇನು ಚರ್ಚೆ ಮಾಡುತ್ತೀರೋ ಮಾಡಿಕೊಳ್ಳಿ, ಅದೇನು ಸ್ಟೋರಿ ಮಾಡುತ್ತೀರೋ ಮಾಡಿಕೊಳ್ಳಿ, ನಿಮ್ಮ ಜೊತೆ ಮಾತನಾಡದಿರಲು ತೀರ್ಮಾನಿಸಿದ್ದೇನೆ. ಚರ್ಚೆ ಮಾಡಿ ಮಜಾ ಮಾಡಿ ಎಂದು ಸಿಡಿಮಿಡಿಗೊಂಡಿದ್ದಾರೆ. ಕಲಬುರಗಿ ನಗರದ ಎಸ್ಎಸ್ಪಿ ಟಿವಿ ಕೇಂದ್ರ ಕಚೇರಿಯಲ್ಲಿ ಎಸ್ಎಸ್ಪಿ ಟಿವಿ ಹಾಗೂ ಜೈಬಿಮ್ ಟಿವಿಯ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಜರುಗಿತು.
ಹೈದರಾಬಾದ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಸ್ಎಸ್ಬಿ ಟಿವಿ ಹಾಗೂ ಜೈಭೀಮ್ ಟಿವಿಯನ್ನ ಶಂಕರ್ ಕೋಡ್ಲಾ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾಗಿ ನಿನ್ನೆಗೆ ಯಶಸ್ವಿಯಾಗಿ 2 ವರ್ಷಗಳನ್ನ ಪೂರೈಸಿ 3ನೇ ವರ್ಷಕ್ಕೆ ದಾಪುಗಾಲು ಇಡುತ್ತಿದ್ದೇವೆ. ಮೊದಲಿಗೆ ಕಾರ್ಯಕ್ರಮವನ್ನ ಕೇಕ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಈ ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಾಂಗ್ರೆಸ್ನ ಹಿರಿಯ ಮುಖಂಡ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಮಾತನಾಡಿ, ಎಸ್ಎಸ್ಬಿ ಟಿವಿ ಹಾಗೂ ಜೈಭೀಮ್ ಟಿವಿ ಸಾಮಾಜಿಕ ನ್ಯಾಯಪರ ಕೆಲಸವನ್ನ ಮಾಡುತ್ತಿದೆ. ಎಸ್ಎಸ್ಬಿ ಟಿವಿ ಚಾನೆಲ್ನಲ್ಲಿ ಬಿತ್ತರವಾಗಿದ್ದಂಥ ಎಷ್ಟೋ ವರದಿಗಳು ಕ್ಯಾಬಿನೆಟ್ನಲ್ಲೂ ಚರ್ಚೆಯಾಗಿವೆ. ಇದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಎಸ್ಎಸ್ಬಿ ಟಿವಿಯ ಸಂಸ್ಥಾಪಕರು ನಮ್ಮ ಹಿರಿಯ ಅಣ್ಣನವರಾದಂಥ ಶಂಕರ್ ಕೋಡ್ಲಾ ಅಣ್ಣರು ಇವತ್ತಿನ ಶುಭ ಸಂದರ್ಭದಲ್ಲಿ ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ. ನಂತರ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ಶೋಭಾ ಸಿದ್ದು ಸಿರಿಸಿಗೆ ಅವರು ಮಾತನಾಡಿ, ದೊಡ್ಡ ಮಟ್ಟದಲ್ಲಿ ಚಾನೆಲ್ ಬೆಳೆದು 2 ವರ್ಷವನ್ನ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಅನೇಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಮೂಲಕ ಎಸ್ಎಸ್ಬಿ ಟಿವಿ ಹಾಗೂ ಜೈಭೀಮ್ ಟಿವಿ ಜನರ ಮನಸ್ಸಿಗೆ ಹತ್ತಿರವಾಗಿದೆ ಎಂದು ಹೇಳಿದರು. ಟಿವಿ ಮಾಧ್ಯಮದ ಎಲ್ಲ ಕಾರ್ಯಕರ್ತರು, ಈ ಒಂದು ಎಸ್ಎಸ್ಬಿ ಟಿವಿ ಚಾನೆಲ್ ಒಂದು 2ನೇ ವರ್ಷ ಮುಗಿಸಿ 3ನೇ ವರ್ಷಕ್ಕೆ ಕಾಲಿಡೋ ಅವರಿಗೆ ಒಂದು ಶುಭಾಶಯಗಳು ಹೇಳ್ತೇನೆ. ಅದೇ ರೀತಿ ಈ ಒಂದು ಎಸ್ಎಸ್ಬಿ ಟಿವಿ ಚಾನೆಲ್ ಅವರ ಒಂದಲ್ಲ ಎರಡಲ್ಲ ಭಾಳಷ್ಟು ಇವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟು ಅದ. ಯಾಕಂದರೆ ನಾನು ಇಲ್ಲಿ ಬಂದು 2ನೇ ಸರ್ತಿನ ಇಲ್ಲಿ ಬರೋದು, 2ನೇ ಸರ್ ಬಂದಾಗ ಅಲ್ಲಿ ಅವರೆಲ್ಲ ಕಾರ್ಯಕರ್ತರು ಅಲ್ಲಿ ಪ್ರೇಮ ಪವಿತ್ರ ಮೇಡಮ್ ಅಲ್ಲಿ ಎಲ್ಲರೂ ಭಾಳ ಹಚ್ಚಿಕೊಂಡು ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಎಸ್ಎಸ್ಬಿ ಟಿವಿ ಹಾಗೂ ಜೈಭೀಮ್ ಟಿವಿಯ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಸುವರ್ಣ ಹನುಮಂತರಾವ್ ಮಾಲಾಜಿ, ಕಾಂಗ್ರೆಸ್ನ ಹಿರಿಯ ಮುಖಂಡ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿಯ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷೆ ಶ್ರೀಮತಿ ಶೋಭಾ ಸಿದ್ದು ಸಿರ್ಸಿಗಿ, ಎಸ್ಎಸ್ಬಿ ಟಿವಿಯ ಮುಖ್ಯಸ್ಥರಾದ ಶಂಕರ್ ಕೋಡ್ಲಾ ಹಾಗೂ ನಿರ್ದೇಶಕರಾದ ವಿನಾಯಕ್ ಕೋಡ್ಲಾ ಹಾಗೂ ವಿಜೇಂದ್ರ ಕೋಡ್ಲಾ, ಹೋರಾಟಗಾರರಾದ ಸಚಿನ್ ಫರ್ತಾಬಾದ್, ಸಿದ್ದು ಭಾಸಗಿ, ಮನೋಹರ್, ರವಿ ದೇಗಾಂವ್, ಅಫಜಲ್ಪುರ್ ಕಾಂಗ್ರೆಸ್ ಮುಖಂಡರಾದ ಸಿದ್ದು ಸಿರ್ಸಿಗಿ ಸೇರಿದಂತೆ ಎಸ್ಎಸ್ಬಿ ಟಿವಿ ಹಾಗೂ ಜೈಭೀಮ್ ಟಿವಿಯ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದು ಎಸ್ಎಸ್ಬಿ ಟಿವಿಯ ಇಂಪ್ಯಾಕ್ಟ್. ಡಿವೈಡರ್ಗಳಿಗೆ ನಾಮಫಲಕ ಹಾಗೂ ಹಂಸ ಹಾಕಲು ತಹಸೀಲ್ದಾರ್ ಆದೇಶ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣಕ್ಕೆ ಪ್ರವೇಶಿಸುವ ಮುಖ್ಯ ಹೆದ್ದಾರಿಯ ಡಿವೈಡರ್ಗಳಿಗೆ ನಾಮಫಲಕವಿಲ್ಲದ ಕಾರಣ ರಾತ್ರಿ ವೇಳೆ ಸಂಚರಿಸುವಾಗ ಹಲವಾರು ವಾಹನಗಳು ಅಪಘಾತಗಳಿಗೆ ಈಡಾಗುತ್ತಿರುವ ಬಗ್ಗೆ ಎಸ್ಎಸ್ಬಿ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ಕಾರಣ ಜೇವರ್ಗಿ ತಹಸೀಲ್ದಾರ್ ಸಿದ್ದರಾಯಂ ಬೋಸಗಿ ಹಾಗೂ ಲೋಕೋಪಯೋಗಿ ಬಂದರು ಇಲಾಖೆ ಅಭಿಯಂತರರಾದ ಸತ್ಯಶೀಲ ಪಲ್ಲಾರೆಡ್ಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸ್ಥಳಕ್ಕೆ ಪರಿಶೀಲಿಸಿ ತಹಸೀಲ್ದಾರ್ ಸಿದ್ದರಾಯಿ ಬೋಸಗಿ ಅವರು ಮಾತನಾಡಿ, ನ್ಯಾಷನಲ್ ಹೈವೇ 150 ಜೇವರ್ಗಿ ಪಟ್ಟಣದ ಹಾಯ್ದು ಹೋಗುವ ಅತಿದೊಡ್ಡ ಮುಖ್ಯ ರಸ್ತೆ. ಈ ರಸ್ತೆ ಮಧ್ಯೆ ಇರುವ ಡಿವೈಡರ್ಗಳಿಗೆ ನಾಮಫಲಕ ಹಾಕುತ್ತೇವೆ, ಜೊತೆಗೆ ರೋಡ್ ಹಂಸಗಳನ್ನು ಹಾಕಿಸಲಾಗುವುದು. ಈ ಮುಖಾಂತರ ವೇಗವಾಗಿ ಬರುವ ವಾಹನಗಳು ಹಂಸ ಇರುವ ಕಾರಣ ವಾಹನದ ವೇಗವನ್ನು ಕ್ರಮೇಣ ಕಡಿಮೆ ಮಾಡುತ್ತಾರೆ. ಇದರಿಂದ ಯಾವುದೇ ಅಪಘಾತಗಳು ಆಗುವುದಿಲ್ಲ. ಇದರಿಂದ ವಾಹನ ಚಾಲಕರಿಗೆ ಹಾಗೂ ಪಾದಾಚಾರಿಗಳಿಗೆ ಅನುಕೂಲಕರವಾಗುವುದು ಎಂದರು. ಬಸವ ಕಲ್ಯಾಣ ತಾಲೂಕಿನ ಗದ್ಲೇಗಾಂವ್ ಗ್ರಾಮದಲ್ಲಿ ನಡೆಯುತ್ತಿದ್ದ ಬಾಲ್ಯ ವಿವಾಹವನ್ನ ತಡೆಯುವಲ್ಲಿ ಅಧಿಕಾರಿಗಳ ತಂಡ ಯಶಸ್ವಿಯಾಗಿದೆ. ಮುಡುಬಿ ಠಾಣೆ ಪಿಎಸ್ಐ ವಸೀಂ ಪಟೇಲ್ ನೇತೃತ್ವದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಅಪ್ರಾಪ್ತ ಬಾಲಕ ಹಾಗೂ ಅಪ್ರಾಪ್ತ ಬಾಲಕಿಯ ಮದುವೆ ತಡೆಯುವ ಮೂಲಕ ಪಾಲಕರಿಗೆ ಮುಚ್ಚಳಿಕೆ ಪತ್ರ ಬರೆಸಿಕೊಂಡರು. ಗದ್ಲೇಗಾಂವ್ ಗ್ರಾಮದ ಬಾಲಕಿನ ಯಲ್ಲದಗುಂಡಿ ಗ್ರಾಮದ ಬಾಲಕನೊಂದಿಗೆ ಮದುವೆ ನಿಶ್ಚಯಿಸಿ ಭಾನುವಾರ ಬೆಳಗ್ಗೆ ಗದ್ಲೇಗಾಂವ್ ಗ್ರಾಮದಲ್ಲಿ ಮದುವೆಗಾಗಿ ಸಕಲ ಸಿದ್ಧತೆ ಮಾಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮದುವೆ ಆರಕ್ಷತೆ ಕಾರ್ಯಕ್ರಮ ಮುಗಿಯುವ ಹಂತದಲ್ಲಿದ್ದವು. ಆದರೆ ಗ್ರಾಮದಲ್ಲಿ ಬಾಲ್ಯ ವಿವಾಹ ನಡೆಯುತ್ತಿರುವ ಬಗ್ಗೆ ಅಪರಿಚಿತರೊಬ್ಬರು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ.
ಬಂದಿದ್ದು ಸುದ್ದಿ ತಿಳಿದ ಅಧಿಕಾರಿಗಳ ತಂಡ ಮದುವೆ ನಡೆಯುತ್ತಿದ್ದ ಮದುವೆ ಮಂಟಪಕ್ಕೆ ಭೇಟಿ ನೀಡಿ ಪಾಲಕರಿಗೆ ತಿಳಿ ಹೇಳುವ ಮೂಲಕ ಮದುವೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಲ್ಯ ವಿವಾಹ ಕಾನೂನು ಬಾಹಿರ ಮತ್ತು ಅಕ್ಷಮ್ಯ ಅಪರಾಧವಾಗಿದ್ದು 21 ವರ್ಷದ ಒಳಗಿನ ಬಾಲಕ ಹಾಗೂ 18 ವರ್ಷದ ಒಳಗಿನ ಬಾಲಕಿಗೆ ಮದುವೆ ಮಾಡುವಲ್ಲಿ ವಧುವರರ ಪಾಲಕರು ಹಾಗೂ ಮದುವೆಗೆ ಬಂದ ಸಂಬಂಧಿಕರ ಮೇಲೆ ಪ್ರಕರಣ ದಾಖಲಿಸಿ ಶಿಕ್ಷೆ ವಿಧಿಸಬಹುದಾಗಿದೆ. ಬಾಲಕನಿಗೆ 21 ಹಾಗೂ ಬಾಲಕಿ 18 ವರ್ಷ ತುಂಬುವವರೆಗೆ ಯಾವುದೇ ಕಾರಣಕ್ಕೂ ವಿವಾಹ ಮಾಡಬಾರದು ಎಂದು ತಿಳಿ ಹೇಳಿದ ಅಧಿಕಾರಿಗಳು, ಒಂದು ವೇಳೆ ಮದುವೆ ಮಾಡಿದ್ದು ಕಂಡು ಬಂದಲ್ಲಿ ಸಂಬಂಧಿತರ ಮೇಲೆ ಪ್ರಕರಣ ದಾಖಲಿಸಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಎಚ್ಚರಿಸಿದರು. ಬಾಲ್ಯ ವಿವಾಹ, ಬಾಲ ಕಾರ್ಮಿಕ, ಬಾಲ ಪದ್ಧತಿ, ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆಗಳನ್ನು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಉಚಿತ ದೂರವಾಣಿ ಸಂಖ್ಯೆ 1098ಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದಲ್ಲಿ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೀದರ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ತಾಲೂಕು ಮತ್ತು ಪರಿವೀಕ್ಷಣಾಧಿಕಾರಿ ವಿನೋದ್ ಕುರೆ, ಸಿಡಿಪಿಒ ಕಚೇರಿ ಮೇಲ್ವಿಚಾರಕಿ ಶ್ರೀದೇವಿ ಬಿರಾದಾರ್, ಪಿಸಿ ವೆಂಕಟ್ ಯಾದವ್, ಮಹಿಳಾ ಪೊಲೀಸ್ ಪೇದೆ ಈರಮ್ಮ ತಂಡದಲ್ಲಿದ್ದರು. ಬೆಳಗಾವಿಯಲ್ಲಿ ಪಿಎಲ್ಡಿ ಚುನಾವಣೆ ಮುಗಿದ ಬೆನ್ನಲ್ಲೇ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ 7 ಸ್ಥಾನಗಳಿಗಾಗಿ ಭಾನುವಾರ ಸ್ಪರ್ಧೆ ನಡೆದು 7 ನಿರ್ದೇಶಕರು ಆಯ್ಕೆಗೊಂಡರು. ಏಪ್ರಿಲ್ 21ರಂದು 7 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಿತ್ತೂರಿನ ಬಸನಗೌಡ, ವೀರನಗೌಡ, ಪಾಟೀಲ್ 4 ಮತಗಳ ಪಡೆದರು. ಬಸವರಾಜ್ ಪರನ್ ಅವರಿಗೆ 20 ಮತಗಳು, ಖಾನಾಪುರ್ ಮತಕ್ಷೇತ್ರದಿಂದ ಪ್ರಕಾಶ್ ಯಲ್ಲಪ್ಪ ಅಂಬೋಜಿ 48 ಮತಗಳನ್ನು ಪಡೆದರೆ ಲಕ್ಷ್ಮಣ್ 8 ಮತಗಳನ್ನು ಪಡೆದರು. ಇನ್ನು ಅಥಣಿ ಮತಕ್ಷೇತ್ರದಿಂದ ಅಪ್ಪ ಸಾಹೇಬ್ 23 ಮತಗಳು, ಗುರುಲಿಂಗ 2 ಮತಗಳು, ಚಿದಾನಂದ 16 ಮತಗಳು, ಸಿದ್ದಪ್ಪ ಮುದುಕನ್ನವರ 12 ಮತಗಳು, ಚಿಕ್ಕೋಡಿ ಮತಕ್ಷೇತ್ರದಿಂದ ವಿರೂಪಾಕ್ಷಿ 18, ಸಂಜಯಗೌಡ ಪಾಟೀಲ್ 10 ಮತಗಳನ್ನು ಪಡೆದಿದ್ದಾರೆ. ಉದಯ್ ಈ ರೀತಿ ಆಯ್ಕೆಯಾಗಿದ್ದಾರೆ. ಈ ಪೈಕಿ ನಿರ್ದೇಶಕರ ಚುನಾವಣೆಯ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ಎಂದು ಗುರುತಿಸಲ್ಪಟ್ಟ ಶಂಕರಗೌಡ ಪಾಟೀಲ್ ಪರಭಾವಗೊಂಡಿದ್ದಾರೆ. ಇದಾಗಿದ್ದ ಇವತ್ತಿನ ನ್ಯೂಸ್ ಹೀಗೆ ನೋಡ್ತಾ ಇರಿ.